ಬೆಳಗಾವಿ ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚು ಚರ್ಚೆ ಆಗೋದು ದಿವಂಗತ ಮಾಜಿ ಸಂಸದ ಸುರೇಶ್ ಅಂಗಡಿಯವರ ವಿಚಾರದಲ್ಲಿ ಸುರೇಶ್ ಅಂಗಡಿ ಪ್ರಧಾನಿ ಮೋದಿಯವರ ಅತ್ಯಾಪ್ತ ಬಳಕದಲ್ಲಿ ಗುರುತಿಸ್ಕೊಂಡವರು ಅವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಜನ ಈಗಲೂ ಕೂಡ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾತನಾಡ್ತಾರೆ ಅವರು ಅಸ್ತಂಗತರಾದ ಬಳಿಕ ನಡೆದಂಥ ಬೈ ಎಲೆಕ್ಷನ್ಲ್ಲೇ ಅವರ ಪತ್ನಿ ಮಂಗಳಾ ಸುರೇಶ್ ಅವರು ಸ್ಪರ್ಧಿಸಿದ್ರು ಆದರೆ ಅಷ್ಟರ ಮಟ್ಟಿಗೆ ಒಡನಾಟ ಇಟ್ಕೊಳಕಾಗಲಿಲ್ಲ ಹೀಗಾಗಿ ಈ ಬಾರಿ ಬಿ ಜೆ ಪಿಯ ಟಿಕೆಟ್ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ನಾಮಿನೇಷನ್ ಫೈಲ್ ಮಾಡುವಾಗ ಜಗದೀಶ್ ಶೆಟ್ಟರ್ ಅವರನ್ನು ಬೆಂಬಲಿಸುವ ಹುಬ್ಳಿ ಧಾರವಾಡದಿಂದ ಹಿಡ್ದು ಬೆಳಗಾವಿಯಿಂದ ಹಿಡಿದು ಬೆಂಬಲಿಗರ ಸುನಾಮಿಯೇ ಇತ್ತು ಜಗದೀಶ್ ಶೆಟ್ಟರ್ ನಾಮಿನೇಷನ್ ಫೈಲ್ ಮಾಡುವಾಗ ಜಗದೀಶ್ ಶೆಟ್ಟರ ವಿಚಾರದಲ್ಲಿ ಅತಿ ಗಟ್ಟಿಯಾಗಿ ನಿಂತಿರೋದು ಜಗದೀಶ್ ಶೆಟ್ಟರೇ ಒಂದು ಶಕ್ತಿ ಸುರೇಶ್ ಅಂಗಡಿಯವರ ಅಭಿವೃದ್ಧಿ ಕೆಲಸಗಳು ಒಂದು ಶಕ್ತಿ ನರೇಂದ್ರ ಮೋದಿಯವರ ವರ್ಚಸ್ಸು ಇಡೀ ದೇಶದಲ್ಲೇ ಅತಿ ದೊಡ್ಡ ಶಕ್ತಿ ಅದು ಕೂಡ ಪ್ಲಸ್ ಆಗುತ್ತೆ ಜೊತೆಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸೈಲೆಂಟಾಗಿ ಕೆಲಸ ಶುರು ಮಾಡೋರು ಶಪಥ ಮಾಡಿದ್ದಾರೆ ಜೂನ್ ನಾಲ್ಕರವರೆಗೂ ನಾನು ಮಾತಾಡೋಲ್ಲ ನಾನು ಕೂಡ ಮಾತಾಡ್ಸೋ ಪ್ರಯತ್ನ ಮಾಡಿದೆ ಜೂನ್ ನಾಲ್ಕಕ್ಕೆ ಮಾತಾಡ್ತೀನಿ ಅಂದರು ವಿಧಾನಸಭಾ ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸೋಲಿಸ್ಬೇಕಂತ ಶತಪ್ರಯತ್ನ ಮಾಡಿದ್ರು ಆಗಲಿಲ್ಲ ರಮೇಶ್ ಜಾರಕಿಹೊಳಿ ಅವ್ರ ಕೈಲಿ ಆ ಸೋಲಿನ ಸೀಡ್ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸೋಲಿಸ್ಬೇಕು ಅನ್ನೋ ಯುದ್ಧದಲ್ಲಿ ರಮೇಶ್ ಜಾರಕಿಹೊಳಿ ಸೋತ್ರಲ್ಲ ಆ ಸೋಲಿನ ಸೀಡನ್ನು ಈಗ ಜಗದೀಶ್ ಶೆಟ್ಟರ್ ಅವ್ರ ಮೂಲಕ ತೀರಿಸ್ಕೋತೀನಿ ಅಂತ ಜಗದೀಶ್ ಶೆಟ್ಟರ್ ಅವ್ರನ್ನ ಬಿ ಜೆ ಪಿ ಕರ್ಕೊಬರೋದ್ರಲ್ಲಿ ಪ್ರಮುಖ ಪಾತ್ರವನ್ನು ಅವರು ಬಯೋ ವಹಿಸಿದ್ರಲ್ಲಿ ಪ್ರಮುಖರು ಅವರು ಕೂಡ ಹೌದು ನಾಲ್ಕೈದು ಸಲ ಆದ್ರು ಆರನೇ ಭೇಟಿಲಿ ಫೋಟೋ ವೈರಲ್ ಆಗಿಬಿಡ್ತು ಇಲ್ಲ ಮುಂಚೆಯೂ ಆಗಿದೆ ಅಂತ ಆಮೇಲೆ ಹೇಳಿದ್ರು ಇದೊಂದು ಕಡೆ ಆದರೆ ಚಿಕ್ಕೋಡಿ ರೀತಿಯಲ್ಲೇ ಬೆಳಗಾವಿಯಲ್ಲಿ ಕೂಡ ಅತಿ ದೊಡ್ಡ ಯುವ ಶಕ್ತಿ ಮೃಣಾಳ್ ಮೃನಾಳ್ ಸ್ಟ್ರಾಂಗ ಜಗದೀಶ್ ಶೆಟ್ರು ಸ್ಟ್ರಾಂಗ ಅಂದರೆ ಜಗದೀಶ್ ಶೆಟ್ಟ್ರೆ ಆದರೆ ಜಗದೀಶ್ ಶೆಟ್ರು ಸ್ಟ್ರಾಂಗ ಮೃಣಾಳ್ ಹೆಬ್ಬಾಳ್ಕರ್ ಸ್ಟ್ರಾಂಗ ಅಂದರೆ ಡೆಫಿನೆಟ್ಲಿ ಫೈಟ್ ಇದೆ ಡೆಫಿನೆಟ್ಲಿ ಫೈಟ್ ಇದೆ ಮೃಣಾಳ್ ಹೆಬ್ಬಾಳ್ಕರ್ ನಾನು ಕಣ್ಣಾರೆ ನೋಡಿದೆ ಮರಾಠಿಯಲ್ಲಿ ಸ್ಪೀಚ್ ಬೇಕಾ ಕನ್ನಡದಲ್ಲಿ ಸ್ಪೀಚ್ ಬೇಕಾ ಇಂಗ್ಲೀಷಲ್ಲಿ ಸ್ಪೀಚ್ ಬೇಕಾ ಹಿಂದೀಲಿ ಮಾತಾಡಬೇಕಾ ಉರ್ದುಲ್ ಮಾತಾಡಬೇಕಾ ಯಾಕಂದರೆ ಬೆಳಗಾವಿ ಕೂಡ ಮಹಾರಾಷ್ಟ್ರದ ಗಡಿಯಲ್ಲಿರುವಂತಹ ಜಿಲ್ಲೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಎಲ್ಲರನ್ನ ಆಕರ್ಷಿಸುವಂಥ ಸ್ಪೀಚ್ ಮಾಡೋದು ಚೆನ್ನಾಗಿ ಕಲ್ತವ್ರೆ ಜೊತೆಗೆ ಮೃಣಾಳ್ಗೆ ಅತಿ ದೊಡ್ಡ ಶಕ್ತಿ ಅವರ ತಾಯಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೀಗಾಗಿ ಬೆಳಗಾವಿ ಜಗದೀಶ್ ಶೆಟ್ಟರ್ ವರ್ಸಸ್ ಮೃಣಾಳ್ ಹೆಬ್ಬಾಳ್ಕರ್ ಅತಿ ದೊಡ್ಡ ಮಟ್ಟದಲ್ಲಿ ಇಲ್ಲಿವರೆಗೂ ಕೂಡ ಒಂದಷ್ಟು ಫೈಟ್ ಅನ್ನೋ ರೀತಿಯಲ್ಲೇ ನಡೀತಾ ಇದೆ ಆದರೆ ಪ್ರಧಾನಿ ಮೋದಿಯವರ ಆಗಮನದ ಬಳಿಕ ನೇಹ ಹತ್ಯೆ ಬಳಿಕ ಕಾಂಗ್ರೆಸ್ಗೊಂಚೂರು ಹಿನ್ನಡೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ ಆಬ್ವಿಯಸ್ಲಿ ಅರವಿಂದ್ ಬೆಲ್ಲದವ್ರನ್ನ ಭೇಟಿಯಾಗಿದ್ದೆ ಹುಬ್ಳಿಯಲ್ಲಿ ಅವ್ರು ಮಾತಾಡ ಮಾತಾಡ್ತಾ ಹೇಳಿದ್ರು ಇಡೀ ದೇಶದಲ್ಲಿ ಬಿ ಜೆ ಪಿ ಪರವಾಗಿ ಎಲ್ಲರೂ ಬಿ ಜೆ ಪಿ ಅಭ್ಯರ್ಥಿಗಳು ಯಾರಿದ್ರೆ ಮೋದಿನೇ ಅಭ್ಯರ್ಥಿ ಎಲ್ಲ ಕಡೆ ಅಂತ ಅದು ಬೆಳಗಾವಿಗೇನು ಹೊರತಾಗಿಲ್ಲ ಮೋದಿಯೇ ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕನ್ನೋ ಕೂಗು ಜಗದೀಶ್ ಶೆಟ್ಟರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಆಗಬಾರ್ದಿತ್ತೇನೋ ಪಕ್ಷ ಯಾವುದೇ ಇರಲಿ ಅದಕ್ಕೀಗ ಮತ್ತೆ ವಾಪಸ್ ಬಂದಿದ್ದಾರೆ ಅವ್ರನ್ನ ಗೆಲ್ಲಿಸ್ಬೇಕನ್ನೋ ಚರ್ಚೆ ಸುರೇಶ್ ಅಂಗಡಿಯವರ ಅಭಿವೃದ್ಧಿ ಕೆಲಸ ಜೊತೆಗೆ ಸುರೇಶ್ ಅಂಗಡಿಯವರ ಕುಟುಂಬ ಎಲ್ಲರೂ ಕೂಡ ಶ್ರದ್ಧಾ ಶೆಟ್ಟರ್ ಆಗಿರ್ಬೋದು ಮಂಗಳಾ ಸುರೇಶ್ ಅಂಗಡಿ ಆಗಿರ್ಬೋದು ಸಂಕಲ್ಪ್ ಶೆಟ್ಟರ್ ಆಗಿರ್ಬೋದು ಎಲ್ಲರೂ ಕೂಡ ಜೊತೆಗೆ ಕ್ಷೇತ್ರದಲ್ಲಿ ಒಡನಾಟ ಮಾಜಿ ಮುಖ್ಯಮಂತ್ರಿ ಒಂದಷ್ಟು ಚರ್ಚೆಗಳು ಬಂತು ಒಂದಷ್ಟು ಜನ ಹೇಳೋರು ಶೆಟ್ಟರು ಹೊರಗೆ ಅಂತ ಇನ್ನೊಂದಷ್ಟು ಜನರು ಲಕ್ಷ್ಮೀ ಹೆಬ್ಬಾಳ್ಕರು ಹೊರಗೆನವ್ರೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಅವ್ರ ಕ್ಷೇತ್ರ ಕಾನಾಪುರ ಅದು ಉತ್ತರ ಕನ್ನಡಕ್ಕೆ ಬರುತ್ತೆ ಅವ್ರ ಊರು ಹೀಗಾಗಿ ನೀವು ಹಂಗೆ ಹೇಳಿದಾರೆ ಹಿಂಗೆ ಹೇಳ್ತೀವಿ ಅಂತ ಒಂದಷ್ಟು ಜನ ಆದರೆ ನೇಹಾ ಹತ್ಯೆ ಪ್ರಕರಣ ಜೊತೆಗೆ ಪ್ರಧಾನಿ ಮೋದಿಯವರ ಸುನಾಮಿ ಬಿ ಜೆ ಪಿಯನ್ನು ಒಂದಷ್ಟು ಮಟ್ಟಿಗೆ ಬೂಸ್ಟ್ ಮಾಡಿದರೆ ಅಂದರೂ ತಪ್ಪಾಗೋದಿಲ್ಲ ಹಾಗೆ ಅಂದ್ಬಿಟ್ಟು ಮೃನಾಳ್ ಗುಡ್ ಸಂಸತ್ನಲ್ಲಿ ಪ್ರಶ್ನೆ ಮಾಡುವಂತಹ ದನಿ ಎತ್ತುವಂತಹ ಎಲ್ಲ ಕೆಪಾಸಿಟಿ ವಿದ್ಯೆ ವಿವೇಕ ವಿನಯತೆ ಎಲ್ಲವೂ ಇದೆ ಬಟ್ ಮೋದಿ ಆಗಮನ ಮತ್ತು ನೇಹ ಹತ್ಯೆ ಪ್ರಕರಣ ಕೊಂಚ ಮಟ್ಟಿಗೆ ಹಿನ್ನಡೆ ಅಂತ ಅನಿಸುತ್ತೆ ಬಟ್ ನೀವು ಕೂಡ ಈ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಮ ಪ್ರಕಾರ ಜಗದೀಶ್ ಶೆಟ್ಟರ್ ವರ್ಸಸ್ ಮೃನಾಳ್ ಹೆಬ್ಬಾಳ್ಕರ್ ಇಬ್ಬರಲ್ಲಿ ಯಾರು ಬೆಳಗಾವಿ ಸಂಸದರಾಗಬೇಕು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ